ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್ ಸರ್. ಸರ್, ಮೆಜೆಂಟಾ ಟೈಲ್ಸಸ್ ಅಲ್ಲಿ ಟೇಬಲ್ ಬುಕ್ ಆಗಿದೆ. ಡಿಟೇಲ್ಸ್ನ ನಿಮ್ ವಾಟ್ಸ್ಆ್ಯಪಿಗೆ ಸೆಂಡ್ ಮಾಡಿದ್ದೀನಿ. ಸಾರಿ ಮೀರಾ, ಕ್ಯಾನ್ಸಲ್ ಇಟ್. ಆರ್ಯ, ನೀವು ಬರ್ತೀರಾ ಅಂದ್ರ ಜೊತೆಗೆ ಹೊರಡೋಣವಾ? ಯಾ, ಶೋರ್. ಮೀರಾ, ನೀವು ಇಲ್ಲೇ ಇರೋದು ಒಳ್ಳೇದಾಯ್ತು. ಲಂಚರಲ್ಲಿ ನಾವಿಬ್ರು ಇರಲ್ಲ. ವಿ ಗೋಯಿಂಗ್ ಔಟ್ ಫಾರ್ ಲಂಚ್. ನಿಮ್ಮ ಟೇಬಲ್ ಮೇಲೆ ಒಂದು ಫೈಲ್ ಇಟ್ಟಿದ್ದೀನಿ, ಅದಕ್ಕೆ ಕವರ್ ಪೇಜ್ ರೆಡಿ ಮಾಡಿಬಿಡಿ. ಡೋಂಟ್ ಫರ್ಗೆಟ್. ಓ, ಆರೇ ಸರ್, ಲಂಚ್ ಕ್ಯಾನ್ಸಲ್ ಆಗಿದ್ದು ಆರಾಧನೆಯಿಂದನಾ? ಆರ್ಯಾ, ಹೊರಡೋಣ. ಯಾ, ಶೋರ್. ಸಿ ಯು ಮೀರಾ. ಬಾಯ್ ಸರ್. ಬಾಯ್ ಮೀರಾ. ಅನು ಜೊತೆ ಲಂಚ್ಗೆ ಹೋಗ್ಬೇಕು ಅಂತಿದ್ದಾರ್ಯ ಸರ್, ಇಷ್ಟು ಬೇಗ ಡಿಸಿಷನ್ ಚೇಂಜ್ ಮಾಡಿಬಿಟ್ರ? ಅದು ಈ ಆರಾಧನೆಯಿಂದ. ನೋ ನೋ, ಈ ಆರಾಧನೆ ಮಾಡ್ತಿರೋದು, ಇಲ್ಲಿರೋದು ಯಾಕೂ ಸರಿ ಇಲ್ಲ ಅನ್ನಿಸ್ತಿದೆ. ಇವ್ರ ಇಂಟೆನ್ಷನ್ನಲ್ಲಿ ಯಾಕೋ ಕ್ಲಾರಿಟಿ ಸಿಗ್ತಿಲ್ಲ. ಸಮಥಿಂಗ್ ಇಸ್ ರಾಂಗ್. ಸ್ಕೂಲ, ನನ್ನ ಇಬ್ರು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಹೌದಾ? ನಿಮ್ಮನ್ನ ನೋಡಿದ್ರೆ ನಿಮಗ್ ದೊಡ್ಡ ಮಕ್ಕಳಿದ್ದಾರೆ ಅಂತ ಅನ್ಸೋದೇ ಇಲ್ಲ. ನೀವು ತುಂಬಾ ಯಂಗ್ ಆಗಿದ್ದೀರಾ. ಥ್ಯಾಂಕ್ ಯು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ, ಕಾಫಿ ತಗೊಳ್ಳಿ ಮೇಡಮ್. ಇನ್ಮುಂದೆ ಟೈಮ್ ಟೈಮ್ಗೆ ಬೀಟ್ರೂಟ್, ಆಪಲ್, ಕ್ಯಾರೆಟ್ ಎಲ್ಲ ಹಾಕಿ ಹೆಲ್ದಿ ಜ್ಯೂಸ್ ಮಾಡ್ಕೊಡ್ತೀನಿ, ಮಿಸ್ಸೇ ಮಾಡಲ್ಲ. ಹಾಂ ಸರಿ ಮೇಡಮ್. ಲಕ್ಷ್ಮೀ ಕಳೆ ನಿಮ್ಮ ಮುಖದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ತುಂಬ ಹೊಗಳ್ಬೇಡ. ಇದು ಹೊಗಳಿಕೆ ಅಲ್ಲ ಮೇಡಮ್, ಸತ್ಯ. ನೀನು ಈ ಮನೆಗೆ ಆಗಾಗ ಬರ್ತಾ ಇರ್ತೀಯ? ಯಾಕೆ ಮೇಡಮ್? ಏನಿಲ್ಲ, ಈ ಮನೆ ಬಗ್ಗೆ, ನಮ್ಮ ಬಗ್ಗೆ ಆಗಾಗ ನಿನ್ನ ಹತ್ರ ಮಾತಾಡೋಣ ಅಂತ ಅಷ್ಟೇ. ಸರಿ ಮೇಡಮ್. ಹೇಳಮ್ಮ. ತಾಯಿ ಸಂಜೀವಿನಿ. ಏನ್ ಪ್ಲಾನು? ಏನ್ ಪ್ಲಾನ್ಸು ಅಂದ್ರ
ಬೆಂಗಳೂರನ್ನ ಚೆನ್ನಾಗಿ ಸುತ್ತಾಡಬೇಕು. ಆದರೆ ಮಧ್ಯಾಹ್ನದ ಪ್ಲಾನ್ಸ್ ಏನು ಅಂತ ಮನೆಯಲ್ಲ ಹೇಳಿದ್ದೀನಲ್ವಾ, ವಿ ಆರ್ ಗೋಯಿಂಗ್ ಔಟ್ ಫಾರ್ ಲಂಚ್ ಅಂತ, ಆಲ್ ಫಿಕ್ಸ್ಡ್. ಆರಾಧನ ನಾನು ಕರ್ತಿದ್ಯಾ ತಾನೆ? ಭಾವನಾ, ನಿನ್ನ ಅಕ್ಕ ಜಾಸ್ತಿ ಯಾರ ಹತ್ರನೂ ಏನು ಶೇರ್ ಮಾಡಲ್ಲ ಕಣೆ, ಒಬ್ಳೆ ಕೊರಗ್ತಿರ್ತಾಳೆ. ಹ್ಞೂ ಅಮ್ಮ, ಅವಳನ್ನು ಕರೆದಿದ್ದೀನಿ, ನೋಡ್ತಿರು ಅವಳನ್ನ ಹೇಗೆ ಚೇಂಜ್ ಮಾಡ್ತೀನಿ ಅಂತ. ಗುಡ್. ಆರ್ಯನ್ನು ಕರೆದಿದ್ಯಾ? ಅಮ್ಮ ಹೊಟ್ಟೆ ಹಸಿವಾದ್ರೆ ಹೋಗಿ ಊಟ ಮಾಡು, ನನ್ನ ತಲೆ ತಿನ್ಬೇಡ, ಅವ್ರನ್ನು ಕರೆದಿದ್ದೀನಮ್ಮ. ಜಾಣೆ ನನ್ನ ಮಗಳು, ಹೀಗೆ ಆಗಾಗ ಏನಾದರೂ ಪ್ಲಾನ್ ಮಾಡಿ ನಿಮ್ಮ ಮಕ್ಕನ್ನ ಕೆಲಸದಿಂದ ಮತ್ತೆ ಅವಳ ಹಳೆ ನೋವಿಂದ ಅವಳನ್ನ ದೂರ ಆಗೋ ಹಾಗೆ ಮಾಡು. ಓಕೆ, ಹ್ಯಾವ್ ಎ ಗುಡ್ ಟೈಮ್, ಸೀ ಯು ಸೂನ್. ಬಾಯ್. ಥ್ಯಾಂಕ್ ಯು ಅಮ್ಮ, ಸೀ ಯು. ಯಾರೇ ಇವರು, ಯಾಕೆ ಈ ಥರ ಪ್ಲಾನ್ ಮಾಡ್ತಿದ್ದಾಳೆ? ಆರಾಧನನ್ನ ಸಂತೋಷವಾಗಿಡೋದಕ್ಕೆ ಈ ಫೋನಲ್ಲಿ ಮಾತಾಡ್ತಿರೋಳು ಯಾಕೆ ಏನೋ ಮಾಡಬೇಕು, ಒಂದು ಅರ್ಥನೇ ಆಗ್ತಿಲ್ಲ. ಆದರೆ ಸದ್ಯಕ್ಕೆ ನನಗೆ ಅರ್ಥ ಆಗ್ತಿರೋದು ಈ ಹೆಂಗಸು ತುಂಬ ದೊಡ್ಡ ಪ್ಲಾನ್ ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದಾಳೆ ಅಂತ. ಇಲ್ಲೇನು ಮಾಡಕತ್ತೆ? ನಿನ್ನೆ ನಾ ಕೇಳಕತ್ತೀನಿ. ಅದು ಮೇಡಮ್ಗೆ ಕಾಫಿ ಟೀ ಏನಾದರೂ ಕೇಳ್ತಾರೆ ಅಂತ ವೇಟ್ ಮಾಡ್ತಿದ್ದೆ. ಅವ್ರಿಗೇನಾದರೂ ಬೇಕತ್ತಪ್ಪ ಅಂದರೆ ಗಟ್ಟಿಯಾಗಿ ಕರೀತಾರೆ. ನೀ ಈಗ ಲಗೂನು ಹೋಗಿ ಅಮ್ಮ ಅವ್ರಿಗೆ ಚಾ ಕೊಟ್ಟು ಬಾ. ಸುಮ್ಮನೆ ಕಾಲಹರಣ ಮಾಡಬೇಡ, ಮನೆಯಾಗೆ ಭಾಳ ಕೆಲಸ ಅದಾವು. ಸರಿ, ಈಗಲೇ ಹೋಗ್ತೀನಿ. ಹೊಸ್ಮನಿ ನೀವು ಸಖತ್ ಕಡಕ್ರಿ, ನನ್ಗೆ ರೋಪ್ ಆಗ್ತಿರಲ್ಲ. ಹೋಗಂದ ಆರಾಧನ, ನೀವು ರೆಸ್ಟೋರೆಂಟ್ ಹೋಗಿರಿ, ಒಂದು 20 minutes ನಾನು ನಿಮ್ಮನ್ನ ಜಾಯಿನ್ ಆಗ್ತೀನಿ. ಯಾಕೆ ನೀವು ನನ್ನ ಜೊತೆ ಬರೋದಿಲ್ವಾ? ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕೆ? ಅನುನ ಕರ್ಕೊಂಬರ್ತೀನಿ. ಓ ವೈ, ಐ ಮೀನ್ ಸಡನ್ ಪ್ಲಾನ್ ಚೇಂಜ್ ಏನು ಅಂತ? ಸಡನ್ನಾಗಿ ಚೇಂಜ್ ಮಾಡಲಿಲ್ಲ, ನಾನು ಚೇಂಬರಲ್ಲಿ ಇದ್ದಾಗ ನೀವು ಬಂದ್ರಲ್ಲ ಅನುನ ಮೀಟ್ ಮಾಡೋಕೆ ಹೊರಟಿದ್ದೆ. ಆದರೆ ನೀವು ನಿಮ್ಮ ತಂಗಿಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ರಿ, ಸೊ ಅನುನ ನೋಡೋ ಪ್ಲಾನ್ನ ಬಿಟ್ಬಿಟ್ಟೆ. ಹೇಗಿದ್ರು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ನಾನು ಅನುನ ಕರ್ಕೊಂಬರ್ತೀನಿ. ಲೆಟ್ ಸರ್ಪ್ರೈಸ್ ಸರ್. ಆಲ್ ರೈಟ್, ಫೈನ್, ಬೇಗ ಬರ್ತೀನಿ. ಸಿ ಯು ದೇರ್. ಅಮ್ಮ, ಊಟಕ್ಕೇನು ಮಾಡಬೇಕು ಅಂತ ಕೇಳ್ಕೊಂಬಾ ಅಂತ ಗೀತಕ್ಕ ಹೇಳಿದ್ರು. ನಮಗಿಂತ ಬಸ್ವಿ ಹುಡುಗಿ ಅನುನ್ ಕೇಳಮ್ಮ, ಅವಳಿಗೇನು ಇಷ್ಟ ಅದನ್ನು ಮಾಡು. ಅದಕ್ಕೆ ಅದಕ್ಕೆ ಬಿಸಿನಾ? ಓ, ಅದಕ್ಕೆ ಅಂತ ಕರೀತಿದ್ದಾರೆ? ಇಲ್ಲಮ್ಮ, ಊಟಕ್ಕೇನು ಬೇಕು ಅಂತ ಕೇಳಕ್ಕೆ ಬಂದಿದ್ದಾಳೆ. ನೋಡಮ್ಮ, ಇವಳನ್ನೇ ಊಟಕ್ಕೇನು ಬೇಕು ಅಂತ ಕೇಳ್ಬಿಡು. ಇಷ್ಟು ವರ್ಷ ನನಗೇನು ಬೇಕೋ ಅದನ್ನು ಎಲ್ಲ ತಿಂದಿದ್ದೀನಿ, ಈಗ ತವ್ರ ಮನೆಗೆ ಬಂದಿದ್ದೀನಿ. ತವ್ರ ಮನೆ ಊಟ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ನೀವೇನೇ ಮಾಡಿಸಿದ್ರು ಅದನ್ನು ಖುಷಿಯಾಗಿ ತಿಂತೀನಿ. ನನ್ನ ಸೊಸೆ ಮಾನಸಿ ಈಗಿದ್ದಿದ್ರೆ ಇಂತಿಂಥದೇ ಬೇಕು ಅಂತ ಹೇಳಿ ರುಚಿಯಾಗಿ ಮಾಡಿಸಿರೋಳು. ಅದು ಸರಿ ಇದೆ ಅಂತ ಅವಳಿಗೆ ಅನಿಸೋವರೆಗೂ ಬಿಡೋದಿಲ್ಲ. ಊಟ ಆಗಲಿ, ಫ್ಯಾಷನ್ ಆಗಲಿ, ಎಲ್ಲದರಲ್ಲೂ ಪರ್ಫೆಕ್ಷನ್ ಆಗಿರಬೇಕು. ಅವಳಿಲ್ಲದೆ ಇಂಥದೇ ಅಡುಗೆ ಬೇಕು ಅಂತ ಹೇಳೋಕ್ಕೆ ಗೊತ್ತಾಗ್ತಿಲ್ಲ.
ಸೊಸೆನ ತುಂಬಾ ಮಿಸ್ ಮಾಡ್ಕೋತಿರೋ ಹಾಗಿದೆ. ಮತ್ತೆ ಇಲ್ವಾ? ಅನು ಬರೋಕ್ಕಿಂತ ಮುಂಚೆ ಇವಳೆ ನನ್ನನ್ನು ನೋಡ್ಕೊಳ್ತಿದ್ದಿದ್ದು. ಆಗ ಆಫೀಸ್ ಕೆಲಸನೂ ನೋಡ್ಕೊಳ್ಳೋಳು. ನೋಡಮ್ಮ, ಅಡುಗೆ ಸ್ವಲ್ಪ ಮಾಡಕ್ಕೆ ಹೇಳು. ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಮಾತ್ರ ಅಡುಗೆ ಮಾಡಕ್ಕೆ ಹೇಳು. ಆಯ್ತು ಮೇಡಮ್. ಅದ್ಗೆ ನೀವು ನಿಮ್ಮ ಸೊಸೆ ಬಗ್ಗೆ ತುಂಬಾನೇ ಹೇಳ್ತಿದ್ದೀರ, ಆದರೆ ಎಲ್ಲಿ ಅವಳು ಕಾಣಿಸ್ತಾನೆ ಇಲ್ಲ. 4 ದಿವಸ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದಾಳೆ, ಬರ್ತಾಳೆ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಹೀಗೆ ಅಂತ ಹೇಳೋದು ತುಂಬ ಕಷ್ಟ ಅಲ್ವಾ? ಅದ್ಗೆ ಇವರಿಬ್ರು ಜಗಳ ಮಾಡಿಕೊಂಡು ಡಿವೋರ್ಸ್ ತನಕ ಹೋಗ್ಬಿಟ್ರೆ? ಅದು ಬೇರೆ ಹುಡುಗಿರು ಮಾಡೋ ಕೆಲಸ, ನಮ್ಮ ಮಾನ್ಸಿ ಹಂಗಲ್ಲ. ನನ್ನ ಮಗ ಹರ್ಷನ್ಗೆ ಸ್ವಲ್ಪ ಕೋಪ ಜಾಸ್ತಿ. ಅಂಥವನ್ನ ದಾರಿಗೆ ತಂದು ಕಂಪ್ನಿ ಮೇಲೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡಿ ಹರ್ಷನ್ ಜೊತೆ ಹೊಂದ್ಕೊಂಡು ಇಷ್ಟು ವರ್ಷ ಈ ಮನೇಲಿದ್ದಾಳೆ. ಎಲ್ಲರೂ ಮನೇಲೂ ಜಗಳ ಇರುತ್ತೆ, ಹಾಗಂತ ಮನೆ ಬಿಟ್ಟು ಯಾರೂ ಹೋಗಲ್ಲ. ನಮ್ಮ ಹರ್ಷನ್ಗೆ ಬೇರೆ ಹುಡುಗಿ ಜೊತೆ ಮದುವೆ ಆಗಿದ್ರೆ ಮಾನ್ಸಿ ಅಷ್ಟು ಹೊಂದ್ಕೊಂಡು ಹೋಗ್ತಿರ್ಲಿಲ್ಲ. ಏನೋ, ನೀವು ನಿಮ್ಮ ಸೊಸೆ ಬಗ್ಗೆ ಒಳ್ಳೇದೇ ಹೇಳ್ತಿದ್ದೀರಾ, ನನಗೂ ಅವಳನ್ನು ನೋಡಿ ನೀವು ಹೇಳಿದ ನಿಜನ ಅಂತ ತಿಳ್ಕೊಳ್ಳೋ ಕುತೂಹಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ಈಗಿನ ಹುಡುಗಿರು ನಿಮ್ ಸೊಸೆ ಮಾನ್ಸಿ ತರ ಹೊಂದ್ಕೊಂಡು ಹೋಗ್ತಾರೆ ಅಂದ್ರೆ ನಂಬೋದು ಕಷ್ಟ. ಅದ್ಗೆ ನಿಮ್ ಸೊಸೆಗೆ ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿ, ಬೇಗ ಬರೋಕ್ ಹೇಳಿ. ಇನ್ನೊಂದು 4-5 ದಿವಸ ಬರ್ತಾಳೆ. ಯಾಕಮ್ಮ ನೀನಿನ್ನೂ ಇಲ್ಲೇ ನಿಂತಿದ್ಯಾ? ಹೋಗು, ಊಟಕ್ಕೆ ರೆಡಿ ಮಾಡು, ಆದ್ಮೇಲೆ ಕರಿ. ಸರಿ ಮೇಡಮ್. ಆಗ್ಲಿಂದ ಫೋನ್ ರಿಂಗ್ ಆಗ್ತಾನೆ ಇದೆ. ಈ ರಿಂಗ್ ಟೋನ್ ನಮ್ಮ ಮನೆಗೆ ಹೊಸ್ತು. ಮೋಸ್ಟ್ಲಿ ಇದು ಸಂಜೀವಿನಿ ಅವ್ರ ಫೋನ್ ಅನ್ಸುತ್ತೆ. ಪದೇ ಪದೇ ಕಾಲ್ ಬರ್ತಾನೆ ಇದೆ. ಇಂಪಾರ್ಟೆಂಟ್ ಕಾಲ್ ಇರ್ಬೋದು, ನಾನೇ ಫೋನ್ ತಗೊಂಬಂದು ಕೊಡ್ತೀನಿ. ವಾಟ್, ಚೀಂಡೇನಾ? ಚೀಂಡೆ ಯಾಕೆ ಇವರು ಕಾಲ್ ಮಾಡ್ತಿದ್ದಾನೆ? ಚೀಂಡೆಗೂ ಸಂಜೀವಿನಿಗೂ ಏನ್ ರಿಲೇಶನ್ಶಿಪ್? ಅವ್ರೇನಾದ್ರು ಬಂದ್ಬಿಟ್ರೆ ಕಷ್ಟ. ಮ್ಯಾಮ್? ಮೇಡಮ್? ಮೇಡಮ್? ಮೇಡಮ್, ನನ್ನ ಫೋನ್ ಯಾಕೆ ತಗೊಂಡಿದ್ಯಾ? ಬೇರೆಯವ್ರ ಫೋನ್ ಮುಟ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಸಾರಿ ಮೇಡಮ್, ಆಗ್ಲಿಂದ ಕಾಲ್ ಬರ್ತಾನೆ ಇತ್ತು. ತುಂಬಾ ಎಮರ್ಜೆನ್ಸಿ ಇರಬೇಕು ಅಂತ ನಾನೇ ನಿಮಗ್ ಫೋನ್ ಕೊಡೋಣ ಅಂತ ತಗೊಂಬಂದೆ. ಸರಿ, ಯಾರು ಫೋನ್ ಮಾಡಿದ್ರು? ಗೊತ್ತಿಲ್ಲ ಮೇಡಮ್, ಹೆಸರು ಇಂಗ್ಲಿಷ್ ಅಲ್ಲಿದೆ. ನಂಗೆ ಇಂಗ್ಲಿಷ್ ಓದಕ್ ಬರಲ್ಲ, ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಅಷ್ಟೆ. ಸರಿ. ಈ ಸಂಜೀವಿನಿ ಇಲ್ಲಿಗೆ ಬೇರೆ ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಇವನ್ನ ಅಬ್ಸರ್ವ್ ಮಾಡಬೇಕು. ನಮ್ ಕಡೆ ಒಂದ್ ಮಾತಿದೆ, ಮಳೆಯಲ್ಲಿ ಹೆದರ್ಕೊಂಡು ಓಡ್ಬೋದನು ಸುಳಿಲ್ ಸಿಕ್ ಸತ್ತ ಅಂತ. ನಾನು ಹಾಗೆ ಸಿಕ್ಕಾಕೊಂಡಿದ್ದೀನಿ. ಹೇಗೆ ಯೋಚನೆ ಮಾಡಿದ್ರು ಯಾರ್ಯಾರ ನನ್ನ ಕಡೆ ಆಗಲ್ಲ ಅನಿಸ್ತಿದೆ. ಈ ಸಂಜೀವಿನಿ ಏನೋ ಮಾಡ್ಬೋದು ಅನ್ನೋ ನಂಬಿಕೆ ಇದೆ.
ಆದರೂ ಆಸ್ತಿ ಹಣ ಅಂತ ಬಂದರೆ ಎಲ್ಲರೂ ಬೇರೆನೆ. ನಾನು ಇನ್ನೊಬ್ಬರನ್ನ ನಂಬಕ್ಕೆ ಸಾಧ್ಯನೇ ಇಲ್ಲ. ಹಸಿದ ಪ್ರಾಣಿಗಳ ಥರ ಸಂಚು ಮಾಡಿ ಬೇಟೆ ಆಡಬೇಕು, ಇಲ್ಲ ಸಾಯ್ಬೇಕು. ನನಗೆ ಬೇಕಾದಾಗ ಯಾರು ಕಾಲ್ ಪಿಕ್ ಮಾಡಲ್ಲ. ಈ ಆರಿನಿಂದ ಆಗಾಗ ಫೋನ್ ಮಾಡೋಕ್ಕೂ ಭಯ. ಸಂಜೀವಿನಿ ಅವರೇ ಕಾಲ್ ಮಾಡೋ ತನಕ ಕಾಯ್ತೀನಿ. ಆರ್ಯ, ಇದೇನಿಷ್ಟು ಬೇಗ ಆಫೀಸಿಂದ? ಆರ್ಯ, ನೀನು ಇಲ್ಲಿ ಯಾಕಿಬ್ರು ಇಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಾ? ಯಾಕೆ ನನ್ನ ಮನೆಗೆ ಬರಬಾರ್ದಿತ್ತ? ಹಾಗಲ್ಲ, ನೀನು, ಹರ್ಷ, ಆರಾಧನಾ, ಭಾವನಾ ಎಲ್ಲರೂ ಹೊರಗೆ ಊಟಕ್ಕೆ ಹೋಗೋದಿತ್ತಲ್ಲ, ನೀನ್ ಮನೆಗೆ ಬಂದ್ಬಿಟ್ಟಿದ್ಯಲ್ಲ, ಅವರೆಲ್ಲಿ? ನಾನಿಲ್ಲ ಅಂತ ಹರ್ಷ ಬೇಜಾರಾಗಿರ್ತಾನೆ ಅನ್ಕೊಂಡ್ರೆ ನನ್ನನ್ನು ಬಿಟ್ಟು ಯಾರ್ಯಾರ ಜೊತೆನೇ ಲಂಚ್ ಪ್ಲಾನ್ ಮಾಡಿಕೊಂಡು ಊರೂರು ಅಲಿತಿದ್ದಾನೆ. ಹರ್ಷ, ನಿಜವಾಗ್ಲೂ ನಿನಗ್ ನಾನು ಬೇಡ್ವಾ ಊಟಕ್ಕ? ಅಮ್ಮ, ನಂದೊಂದು ಸಣ್ಣ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬಂದು ಮಾತಾಡ್ತೀನಿ. ಆರ್ಯನ್ನ ಇಲ್ಲಿ ಬರೋದಕ್ಕೆ ಈ ಆರಾಧನ ಹೇಗೆ ಬಿಟ್ಲು? ಛೇ, ಈ ಹುಡುಗಿ ಎಲ್ಲಾನು ಹೇಳ್ಕೊಡ್ಬೇಕು. ನನ್ನ ಆರ್ಯ ಸರ್ಗೆ ನನಗಿಂತ ನಿನ್ನ ಮೇಲೇನೆ ಪ್ರೀತಿ ಜಾಸ್ತಿ. ಈ ಡಾಕ್ಟರ್ಸು ಹಣ್ಣನ್ನ ತಿನ್ನಬಾರ್ದು, ಶುಗರ್ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಅಂತ ಏನೇನೋ ಹೇಳ್ತಾರೆ. ನೀನು ನನ್ನ ಆರ್ಯ ಸರ್ ಮಾತೆಗಿಂತ ಸಿಹಿನಾ? ನನ್ನ ಆರ್ಯ ಸರ್ ಮಾತಿಂದ ಯಾವ ಶುಗರು ಬರಲ್ಲ, ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗಲ್ಲ. ಓಹೋ ಹೋಹೋ, ನೀನ್ ಕೆಂಪಗಿದ್ಯಾ ಅಂತ ಜಾಸ್ತಿ ಖುಷಿ ಪಡೋ ಅವಶ್ಯಕತೆ ಏನಿಲ್ಲ. ನನ್ನ ಆರ್ಯ ಸರ್ ಬಂದು ಐ ಲವ್ ಯು ಅನು ಅಂತ ಹೇಳಿದಾಗ ನನ್ ನಾಚ್ಕೊಳ್ಳೋ ನನ್ನ ಕೆನ್ನೆಗಿಂತ ನೀನೇನ್ ಕೆಂಪಗಿಲ್ಲ. ಆರ್ಯ ಸರ್ ಮಾತಲ್ಲೇ ನನಗೆಲ್ಲ ಮೆಡಿಸಿನ್ಸ್, ವಿಟಮಿನ್ಸ್ ಸಿಗತ್ತೆ. ಆದ್ರೆ ಏನ್ ಮಾಡೋದು, ಇದೆಲ್ಲ ನನ್ನ ಆರ್ಯ ಸರ್ ಗೊತ್ತೇ ಇಲ್ವಲ್ಲ, ಅದಕ್ಕೆ ನಾನು ಇನ್ನೊಂದು ತಿನ್ಬೇಕಾಗಿದೆ. ಅನು ಸರ್, ನೀವು? ನಾನೇ. ಯಾಕೆ, ಹಣ್ಣೇನು ತಿಂದಿಲ್ವಾ? ಆಗ್ಲೇ ತಿನ್ಬೇಕಿತ್ತು, ಆಮೇಲೆ ತಿನ್ನೋಣ ಅಂತ ಸುಮ್ಮನಾದೆ. ಈಗ ತಿಂತಿದ್ದೆ ಅಷ್ಟ್ರಲ್ಲಿ ನೀವೇ ಬಂದ್ರಿ. ನಾನು ಈಗ ಬರ್ಲಿಲ್ಲ, ಆಗ್ಲೇ ಬಂದೆ. ಹೌದು ಅನು, ನೀನು ಈ ಹಣ್ಣನ್ನ ತಿಂತಿರುವಾಗ ಅನ್ಸ್ಲಿಲ್ಲ, ಈ ಹಣ್ಣಿನ ಜೊತೆ ಮಾತಾಡ್ತಿದ್ದಂಗೆ ಅನಿಸ್ತು. ಸರ್, ನೀವೆಲ್ಲ ಕೇಳಿಸ್ಕೊಂಡ್ರಾ? ಎಲ್ಲ ಕೇಳಿಸ್ಕೊಂಡೆ. ಬೇರೆಯವ್ರ ಮಾತನ್ನ ಕೇಳಿಸ್ಕೊಳ್ಳೋದು ತಪ್ಪಲ್ವಾ? ಅರೆ, ಇದೊಳ್ಳೆ ಸರಿ ಹೋಯ್ತಲ್ಲ. ನೀನು ಬೇರೆಯವಳಾಗಿದ್ರೆ ತಪ್ಪಾಗ್ತಿತ್ತು, ನೀ ನನ್ನ ಹೆಂಡತಿ ಅಂದ್ಮೇಲೆ ತಪ್ಪ ಹೇಗಾಗತ್ತೆ? ಕೊಡಿಲಿ. ಅದ್ ಸರಿ, ಇವತ್ತೇನು ಆಫೀಸಿಂದ ಸಡನ್ ಆಗಿ ಮನೆಗೆ ಬಂದಿದ್ದೀರಾ? ಬರ್ತೀನಿ ಅಂತ ನಂಗೆ ಹೇಳೇ ಇಲ್ಲ. ತಿನ್ನು. ನೀನೇ ಹೇಳಿದ್ಯಲ್ಲ, ಅಲ್ಲಿ ಕೂತ್ಕೊಂಡು ಹೇಳ್ಬಿಟ್ರೆ ಸಾಕ, ಬಂದು ತಿನ್ಸ್ಬೇಕಪ್ಪ ಅಂತ. ನನ್ನ ಬುಟ್ಟಿ ಈಗೋಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ಹೌದಾ ಸರ್, ನೀವು ಅದಕ್ಕೆ ಬಂದ್ರಾ? ಸರಿ, ಹಾಗಾದ್ರೆ ಇನ್ಮೇಲೆ ನಾನು ಆಗಾಗ ನಿಮ್ಮ ಪುಟ್ಟಿ ಈಗೋಗೆ ಹರ್ಟ್ ಮಾಡ್ತಾನೆ ಇರ್ತೀನಿ. ಅನು, ಮೊದಲಾಗಿದ್ರೆ ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ಯಾಕೆ ಬಂದ್ರಿ ಅಂತ ಆಚೆ ದಪ್ತಾ ಇದ್ದೆ, ಈಗ ಖುಷಿ ಪಡ್ತಾ ಇದೆಯಾ? ನಿನ್ನ ಚೇಂಜಸ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಅನು. ಅನು, ಎಲ್ಲಿ ನನ್ನ ಕಡೆ ಸರಿಯಾಗಿ ತಿರುಗು. ಯಾಕೆ ಸರ್? ಹೇಳ್ತೀನಿ, ನನ್ನ ಗಂಡನೇ ನೋಡು. ಯಾಕೆ ಹೇಳ್ತೀನಿ? ಐ ಲವ್ ಯು ಅನು.